ಇಂದು ಅಕ್ಟೋಬರ್ 28 2023 ಶನಿವಾರ. ಇಂದು ಪೌರ್ಣಮಿ ಕೂಡ ಇದೆ, ಹಾಗೆ ಅದರ ಜೊತೆಗೆ ಪಾರ್ಶ್ವ ಚಂದ್ರಗ್ರಹಣ ಕೂಡ ನಡೀತಾ ಇದೆ. ಈ ಒಂದು ಚಂದ್ರಗ್ರಹಣ 100 ವರ್ಷಗಳಿಗೊಮ್ಮೆ ಬರುವಂತಹ ಚಂದ್ರಗ್ರಹಣ. ಇದು ರಾಹುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣ. ಈ ಗ್ರಹಣ ಅಶ್ವಿನಿ ನಕ್ಷತ್ರ ಮತ್ತು ಮೇಷರಾಶಿಯವರು ಅವರಲ್ಲಿ ಸಂಭವಿಸ್ತಾ ಇದೆ. ಆದ್ದರಿಂದ ಮೇಷರಾಶಿಯವರು ಯಾರು ಕೂಡ ಈ ಗ್ರಹಣ ನೋಡಬಾರ್ದು. ಅಶ್ವಿನಿ ನಕ್ಷತ್ರ 4ನೇ ಪಾದದವರು, ಬಡಿ ನಕ್ಷತ್ರ 4ನೇ ಪಾದದವರು, ಕೃತಿಕಾ ನಕ್ಷತ್ರ 1ನೇ ಪಾದದವರು ನೋಡಬಾರ್ದು. ಈ ಚಂದ್ರಗ್ರಹಣ ಅಕ್ಟೋಬರ್ 28 ಅಂದರೆ ಇಂದು ರಾತ್ರಿ ಸಮಯದಲ್ಲಿ ನಡೆಯುತ್ತದೆ. ಅಂದರೆ ರಾತ್ರಿ 11:30ರಿಂದ ಈ ಗ್ರಹಣ ಎಫೆಕ್ಟ್ ಶುರುವಾಗುತ್ತೆ. ಗ್ರಹಣ ಎಫೆಕ್ಟು ರಾತ್ರಿ 11:30ರಿಂದ ಅಕ್ಟೋಬರ್ 29 ಅಂದರೆ ರಾತ್ರಿ 11:30ರಿಂದ ಮರುದಿನ ಬೆಳಗ್ಗೆ 3:56ರವರೆಗೆ, ಅಂದರೆ ಅಕ್ಟೋಬರ್ 29ನೇ ತಾರೀಕು 3:56ರವರೆಗೆ ಇರುತ್ತೆ. ಸ್ಪರ್ಶಕಾಲ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ 1:05ರಿಂದ ಹಿಡಿದ್ಬಿಟ್ಟು ಮಧ್ಯಕಾಲ 1:44ಕ್ಕೆ ಇರುತ್ತೆ. ಮೋಕ್ಷಕಾಲ 2:22 ಇರುತ್ತೆ. ಇದು ಒಟ್ಟು ಕಾಲ 1:15 ಕಾಲ ಇರುತ್ತೆ. ಆದ್ದರಿಂದ ಈ ಚಂದ್ರಗ್ರಹಣ ಕಾಲದಲ್ಲಿ ಅಪ್ಪಿತಪ್ಪಿನ ಒಂದಷ್ಟು ಕೆಲಸಗಳನ್ನ ಮಾಡಬಾರ್ದು. ಶಾಸ್ತ್ರದಲ್ಲಿ ನಾವು ಇದನ್ನೆಲ್ಲ ತಿಳ್ಕೊಬಹುದು. ನಾವೇನಾದರೂ ಮರೆತು ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಒಂದಷ್ಟು ತಪ್ಪುಗಳನ್ನು ನಾವು ಅನುಭವಿಸ್ಬೇಕಾದ್ರೆ ಇಡೀ ಜೀವನ ಪರ್ಯಂತ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಮನೆಗೆ ಗಂಡಾಂತರ ಏರ್ಪಾಡಾಗುತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊತೀವಿ. ಆರೋಗ್ಯ ಹಣಕಾಸಿನ ಸಮಸ್ಯೆಗಳನ್ನ ಅನುಭವಿಸ್ತೀವಿ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹಾಗಾಗಿ 100 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಪಾರ್ಶ್ವ ಚಂದ್ರಗ್ರಹಣ, ರಾಹುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣ ದಿನ ಅಪ್ಪಿತಪ್ಪಿ ಒಂದಷ್ಟು ಕೆಲಸಗಳನ್ನ ಮಾಡಬಾರ್ದು. ಹಾಗೆ ಅದರ ಜೊತೆಗೆ ಸ್ನಾನ ಮಾಡಬೇಕಾಗುತ್ತೆ. ಅಂದರೆ ಸ್ಪರ್ಶ ಕಾಲದಲ್ಲಿ ನಾವು ಸ್ನಾನ ಮಾಡಬೇಕಾಗುತ್ತೆ, ಮೋಕ್ಷ ಕಾಲದಲ್ಲೂ ಕೂಡ ಸ್ನಾನ ಮಾಡಬೇಕಾಗುತ್ತೆ. ಸ್ಪರ್ಶ ಕಾಲದಲ್ಲಿ ಅದು ರಾತ್ರಿನೇ ಸಂಭವಿಸ್ತಾ ಇದ್ದರೂ ಕೂಡ ಆ ಕ್ಷಣದಲ್ಲಿ ನಾವು ಸ್ನಾನವನ್ನು ಮುಗಿಸಿ ದೇವರ ಆರಾಧನೆಯನ್ನು ಮಾಡುವುದು, ಭಕ್ತಿ ಭಜನೆಗಳನ್ನು ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದನ್ನು ಮಾಡಿದರೆ ಅದ್ಭುತವಾದಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಂದರೆ ಗ್ರಹಣದ ಎಫೆಕ್ಟ್ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರಹಣದ ನಿಯಮಾವಳಿಗಳನ್ನು ನಾವು ಒಂದಷ್ಟು ಅನುಸರಿಸ್ಬೇಕಾಗುತ್ತೆ. ಈ ದಿನ ಆಶ್ವೀಜ ಮಾಸ, ಪೌರ್ಣಮಿಯ ದಿನ ಕೂಡ ಇದೆ, ಚಂದ್ರಗ್ರಹಣ ಕೂಡ ಇದೆ. ಅದ್ಭುತವಾದಂತಹ ದಿನ. ನಮಗೆ ಮಹರ್ಷಿಗಳು ಗ್ರಹಣದ ಒಂದು ನಿಯಮಾವಳಿಗಳನ್ನು ಏನೆಲ್ಲ ನಮಗೆ ಹೇಳ್ಕೊಡ್ತಾ ಬಂದಿದ್ದಾರೆ ಆ ನಿಯಮಾವಳಿಗಳನ್ನು ನಾವು ಅನುಸರಿಸ್ಬೇಕಾಗುತ್ತೆ. ಅಂದರೆ ಪೂರ್ವಕಾಲದಿಂದ ಗ್ರಹಣದ ನಿಯಮಗಳನ್ನು ನಮ್ಮ ಹಿರಿಯರು ಪಾಲಿಸ್ತಾ ಬಂದಿದ್ದಾರೆ. ಚಂದ್ರಗ್ರಹಣ ಸಮಯದಲ್ಲಿ ಹೊರಬರುವ ಈ ವಿಷಕಾರಿ ವಾಯು ಏನಿರುತ್ತೆ ಅದು ಆಹಾರ ಪದಾರ್ಥಗಳನ್ನು ವಿಷವಾಗಿಸುತ್ತೆ. ಗ್ರಹಣ ಸಮಯದಲ್ಲಿ ಆಹಾರ ತೆಗೆದುಕೊಳ್ಳುವುದರಿಂದ ಅದು ಹೊಟ್ಟೆಯಲ್ಲಿರುವುದರಿಂದ ನಮಗೆ ಅಷ್ಟೊಂದು ಒಳ್ಳೆಯದಲ್ಲ, ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಅಂತಲೇ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವಾಗಲೂ ಅಷ್ಟೇ, ಗ್ರಹಣ ಇದೆ ಅಂದರೆ 6 ಗಂಟೆ ಮುಂಚಿತವಾಗಿ ನಾವು ಆಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದು ರಾತ್ರಿ 1 ಗಂಟೆ ಸಮಯದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ, 11:30ರಿಂದ ಇದರ ಎಫೆಕ್ಟ್ ಆಗ್ತಾ ಇದೆ ಅಂದರೆ ನೀವೊಂದು 6 ಗಂಟೆ 5:45 6 ಗಂಟೆ 7 ಗಂಟೆ ಒಳಗಡೆ ಆಹಾರ ಪದಾರ್ಥವನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮ. ಹಾಗಾಗಿ ಇದನ್ನು ನಮ್ಮ ಹಿರಿಯರು ಮುಂಚೆಯಿಂದ ಕೂಡ ಈ ಒಂದು ಕ್ರಮಗಳನ್ನು ಅನುಸರಿಸ್ಕೊಳ್ತಾನೆ ಬಂದಿದ್ದಾರೆ. ಹಾಗಾಗಿ ಈ ಗ್ರಹಣದ ನಿಯಮಗಳನ್ನು ಪಾಲಿಸಿದ್ರೆ ಬಹಳ ಒಳ್ಳೆಯದು. ಇದನ್ನು ಮೀರಿಬಿಟ್ಟು ನಾವೇನಾದ್ರು ಆಹಾರ ಸ್ವೀಕರಣೆ ಮಾಡಿದ್ದು ಅಂತಂದರೆ ನಮ್ಮ ಜೀರ್ಣಕೋಶದಲ್ಲಿ ಸಮಸ್ಯೆಗಳಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಹಾಗೆ ಜ್ಯೋತಿಷ್ಯಗಳ ಪ್ರಕಾರ ಈ ಗ್ರಹಣ ಸಮಯದಲ್ಲಿ ನಾವು ಭೋಜನ ಮಾಡೋದ್ರಿಂದ ನರಕಕ್ಕೆ ಹೋಗ್ತೀವಿ ಅಂತಲೂ ಕೂಡ ಹೇಳಲಾಗುತ್ತೆ. ಮಹರ್ಷಿಗಳು ಮಾನವ ಕುಲಕ್ಕೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇಂದಿನಿಂದ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಗಮನಿಸಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವರೆಲ್ಲದನ್ನು ಕೂಡ ಗ್ರಹಿಸಿ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಇದನ್ನು ಅನುಸರಿಸೋದು ಬಹಳ ಉತ್ತಮ. ಹಾಗೆ ಈ ಗ್ರಹಣ ಸಂದರ್ಭದಲ್ಲಿ ಆಹಾರವನ್ನು ತಿನ್ನಬಾರ್ದು. ಹಾಗೆ ಮನೆಯಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ವಿಷ ಅನಿಲಗಳು ಅಥವಾ ವಿಷವಾಯು ಆಹಾರ ಪದಾರ್ಥಗಳಿಗೆ ಸೋಕಿ ವಿಷವಾಗೋದನ್ನು ತಪ್ಪಿಸ್ಬೇಕು ಅಂತಂದರೆ ಒಂದಷ್ಟು ಪದಾರ್ಥಗಳನ್ನು ನಾವು ಅದರ ಮೇಲೆ ಹಾಕಬೇಕಾಗುತ್ತೆ. ಅಂದರೆ ದರ್ಬೆಯನ್ನು ಹಾಕುವಂಥದ್ದು, ತುಳಸಿ ಎಲೆಯನ್ನು ಹಾಕುವಂಥದ್ದನ್ನು ಮಾಡಿದರೆ ಈ ಗ್ರಹಣ ಸಮಯದಲ್ಲಿ ಬರುವಂಥ ವಿಷವಾಯುವನ್ನು ನಿಷ್ಕ್ರಿಯಗೊಳಿಸುತ್ತೆ, ನಿಶಕ್ತಿಗೊಳಿಸುತ್ತೆ ಅಂತಲೇ ಹೇಳಾಗುತ್ತೆ. ದರ್ಬೆಗೆ ಪ್ರಕೃತಿ ಕೊಟ್ಟಿರುವ ವರ ಅದು. ಅಂದರೆ ವಿಷ ಅನಿಲ ಏನಿರುತ್ತೆ, ವಿಕಿರಣಗಳೇನಿರುತ್ತೆ, ಆ ವಿಕಿರಣಗಳನ್ನು ನಿಶಕ್ತಿಗೊಳಿಸುವಂಥ ಶಕ್ತಿ ಈ ದರ್ಬೆಗಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ದರ್ಬೆಯನ್ನು ಹಾಕಿಡುವುದು ಬಹಳ ಉತ್ತಮ. ಹಾಗೆ
ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ನಾನಾ ರೀತಿಯ ಮಾರ್ಪಾಡುಗಳಾಗ್ತವೆ, ವಿಷಕಾರಿ ವಾಯುಗಳು ಕೂಡ ಜನಿಸ್ತವೆ. ಹಾಗೆ ಅದು ಭೂಮಿ ಮೇಲೆ ಬಂದಾಗ ಸಮಸ್ತ ಜೀವರಾಶಿಗಳು ಸಮಸ್ಯೆಗಳಿಗೆ ಗುರಿಯಾಗ್ತವೆ. ಏನಾದರೂ ಒಂದು ಅಪಘಾತಗಳು ಸಂಭವಿಸುವಂಥದ್ದು, ವಿಕೋಪಗಳು ಸಂಭವಿಸುವಂಥದ್ದು ಇರುತ್ತೆ. ಆದ್ದರಿಂದ ಮಾನವ ಕುಲದಲ್ಲಿ ಹಾಗೆ ಪ್ರಾಣಿ ಸಂಕುಲದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ, ವಿಚಿತ್ರವಾಗಿ ಪ್ರವರ್ತಿಸ್ತವೆ. ಹೀಗೆ ಗ್ರಹಣದಿಂದ ಸಾಕಷ್ಟು ರೀತಿಯ ಪ್ರಕೃತಿಯಲ್ಲಿ ಸಂಭವಗಳು ಉಂಟಾಗ್ತಾ ಹೋಗುತ್ತೆ, ದುಷ್ಫಲಗಳು ಕೂಡ ಉಂಟಾಗ್ತಾ ಹೋಗುತ್ತೆ. ಆಹಾರ ಪದಾರ್ಥಗಳು ವಿಷವಾಗುವುದು, ಹೊಟ್ಟೆ ಆಗೋದ್ರಿಂದ ಆ ಸಂದರ್ಭದಲ್ಲಿ ಹೊಟ್ಟೆನ ಖಾಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನಮಗೆ ಮಹರ್ಷಿಗಳು ತಿಳಿಸಿದ್ದಾರೆ. ಇನ್ನು ಗ್ರಹಣ ಅರ್ಧರಾತ್ರಿಯಲ್ಲಿ ಏರ್ಪಡ್ತಾ ಇದೆ, ಅವಾಗ ಯಾಕೆ ಎಚ್ಚರವಾಗಿರಬೇಕು, ಅವಾಗ ಯಾಕೆ ನಾವು ಸ್ನಾನ ಮಾಡಬೇಕು, ಮಲ್ಕೊಂಡು ನಿದ್ದೆ ಮಾಡಿಬಿಡೋಣ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ಗ್ರಹಣ ಸ್ಪರ್ಶಕಾಲದಲ್ಲಿ ಸ್ನಾನ ಮಾಡಿ ದೈವ ನಮಸ್ಮರಣೆ ಮಾಡುವುದು ನಮಗೆ ಅತ್ಯಂತ ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತೆ, ಗ್ರಹಣ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆಯೇ ಬಹಳ ಎಚ್ಚರಿಕೆಯಾಗಿರಬೇಕಾಗಿರೋರು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯರಂತೂ ಬಹಳ ಈ ಗ್ರಹಣ ಸಂದರ್ಭದಲ್ಲಿ ಎಚ್ಚರಿಕೆಯಾಗಿರಬೇಕಾಗುತ್ತೆ. ಈ ಗ್ರಹಣ ಸಂದರ್ಭದಲ್ಲಿ ನಾವು ಹೊರ ಹೋದಂಥ ಸಂದರ್ಭದಲ್ಲಿ, ಅಂದರೆ ಗರ್ಭಿಣಿಯರು ಮನೆಯಿಂದ ಹೊರ ಹೋಗುವಂಥದ್ದು, ಓಡಾಡುವಂಥದ್ದನ್ನು ಮಾಡಿದರು ಅಂತಂದರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ, ಶಿಶುವಿನ ಜನನದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಮಕ್ಕಳಿಗೆ ಅಂಗವೈಫಲ್ಯ ಆಗುವಂಥದ್ದು, ಮೂಕರಾಗುವಂಥದ್ದು, ಅರಿದ ತುಟಿ ಸಮಸ್ಯೆ ಆಗುವಂಥದ್ದು, ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳದೆ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಈ ನಿಯಮಗಳನ್ನು ಪಾಲಿಸಿ ಒಂದೆಡೆ ಎಲ್ಲಾದರೂ ಒಂದು ಕಡೆ ಮಲಗಿರುವಂಥದ್ದು, ಕೂತಿರುವಂಥದ್ದು ಮಾಡೋದು ಬಹಳ ಉತ್ತಮ. ಹಾಗೆ ಈ ಗ್ರಹಣ ಸಂದರ್ಭದಲ್ಲಿ ನಾವು ನೀರನ್ನು ಸೇವಿಸಬಾರ್ದು, ನೀರನ್ನು ಕೂಡ ಸೇವಿಸಬಾರ್ದು. ಯಾಕಂದರೆ ಚಂದ್ರನು ನೀರಿನ ಜೊತೆ ಆಧಿಪತ್ಯದಲ್ಲಿದ್ದಾನೆ. ಹಾಗಾಗಿ ಚಂದ್ರ ಹುಣ್ಣಿಮೆ ಸಂದರ್ಭದಲ್ಲಿ ನಾವು ಸಮುದ್ರವನ್ನು ಗಮನಿಸಿದರೆ ಸಮುದ್ರದಲ್ಲಿ ಏರಿಳಿತಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲೂ ಕೂಡ ಸಾಕಷ್ಟು ರೀತಿಯ ಏರಿಳಿತಗಳು ಉಂಟಾಗುತ್ತೆ. ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಮುಖ್ಯವಾಗಿ ಅವರ ಗರ್ಭದಲ್ಲಿ ನೀರು ಇರಬೇಕಾಗುತ್ತೆ, ಆ ನೀರಲ್ಲೂ ಕೂಡ ಏರಿಳಿತಗಳು ಉಂಟಾಗುತ್ತೆ. ಈ ಗ್ರಹಣ ಸಂದರ್ಭದಲ್ಲಿ ಓಡಾಡೋದ್ರಿಂದ, ಗ್ರಹಣಕ್ಕೆ ಹೊರಗಡೆ ಹೋಗಿ ನಿಲ್ಲೋದ್ರಿಂದ ಆ ನೀರಿನ ಸಮಸ್ಯೆ ಆ ದೇಹದ ಒಳಗಡೆ ಇರೋದ್ರಿಂದ, ಆ ಗರ್ಭದಲ್ಲಿ ನೀರಿನ ಸಮಸ್ಯೆ ಅಂದರೆ ನೀರಲ್ಲಿ ಏರಿಳಿತ ಉಂಟಾಗೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ಅಂಗವಿಕಲ ಬುದ್ಧಿಮಾಂದ್ಯ ಮಕ್ಕಳು ಜನಿಸುವಂಥ ಸಾಧ್ಯತೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಗ್ರಹಣ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿಷಯ ಎಚ್ಚರವಾಗಿರುವಂಥದ್ದು ಒಳ್ಳೆಯದು. ಹಾಗೆ ಇನ್ನು ಗ್ರಹಣ ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಬೇಕಾಗುತ್ತೆ. ಈ ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಆ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ದರ್ಬೆ, ಸ್ವಲ್ಪ ಏನು ತುಳಸಿ, ಈ ನಾಲ್ಕು ಪದಾರ್ಥವನ್ನು ಸೇರಿಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ಆ ವಿಕಿರಣಗಳು ನಮ್ಮ ಮೇಲೆ ಏನು ಸಂಚಾರ ಆಗಿರುತ್ತೆ, ದೋಷಗಳೇನಿರುತ್ತೆ, ಆ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಈ ಗ್ರಹಣ ಸಂದರ್ಭದಲ್ಲಿ ಈ ಒಂದು ಪದಾರ್ಥಗಳನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿ ಗ್ರಹಣ ದೋಷದಿಂದ ಮುಕ್ತರಾಗಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.